ಹೇಳ್ರಿ, ನಾವು ಬೈಬಲ್ ನಮ್ಮ ಹತ್ರ ಬಂದ ಮೇಲೆ ಇದ್ದ ಹಾಗೆ ನಾವು ಇರೋವರಲ್ಲ. ಹಾಗಾದ್ರೆ ದೇವರ ಮಾತು ಲೋಕವನ್ನು ಸೃಷ್ಟಿ ಮಾಡ್ತಂತೆ, ದೇವರ ಮಾತು ಕೆಂಪು ಸಮುದ್ರನ ಇಬ್ಭಾಗ ಮಾಡ್ತಂತೆ, ದೇವರ ಮಾತು ಯೋರ್ದಾನ್ ಹೊಳೆಯನ್ನು ಇಬ್ಭಾಗ ಮಾಡ್ತಂತೆ, ದೇವರ ಮಾತು ಆಕಾಶದ ಮನ್ನವನ್ನು ಕೊಡ್ತಂತೆ, ದೇವರ ಮಾತು ಕುಷ್ಠರೋಗಿಗಳನ್ನು ವಾಸಿ ಮಾಡ್ತಂತೆ, ದೇವರ ಮಾತು 12 ವರ್ಷಗಳಿಂದ ಇದ್ದಂಥ ರಕ್ತಸ್ರಾವ ರೋಗವನ್ನು ವಾಸಿ ಮಾಡ್ದಂತೆ, ದೇವರ ಮಾತು ಪಾಪಿಯನ್ನು ನೀತಿವಂತನಾಗಿ ಮಾಡ್ದಂತೆ. ನಾನು ಹೇಳ್ತೇನೆ, ದೇವರ ಮಾತು ನಿಮ್ಮ ಮನೆಯನ್ನು ಕಟ್ಟಿ ಎಬ್ಬಿಸ್ತೈತೆ. ಲೋಕದ ಮಾತು ನಿಮ್ಮ ಮನೆಯನ್ನು ಒಡೆದಾಕುವಾಗ ದೇವರ ಮಾತು ತುಂಬ ಸ್ಟ್ರಾಂಗ್. ಈ ಪ್ರಪಂಚ ಕ್ರಮವಿಲ್ಲದೆ ಇತ್ತಂತೆ, ಬರಿದಾಗಿದ್ದಂತೆ. ಆತನ ಬಾಯಿಂದ ಬಂದ ಒಂದು ಮಾತು ಕ್ರಮವಿಲ್ಲದನ್ನು ಕ್ರಮಪಡಿಸಿತು, ಬರಿದಾಗಿರೋ ತುಂಬಿಸಿತು. ಇವತ್ತು ನೀವು ಸಭೆಗೆ ಬರುವಾಗ ಕ್ರಮವಿಲ್ಲದೆ ಬಂದಿರ್ಬೋದು, ಬರಿದಾಗಿ ಬಂದಿರ್ಬೋದು. ನಾನು ಮಾತಾಡೋ ಒಂದೊಂದು ಮಾತುಗಳು ನಿಮ್ಮ ಕ್ರಮವಿಲ್ಲದನ್ನು ಕ್ರಮಪಡಿಸುವಂಥದ್ದಾಗಿದೆ. ನಿಮ್ಮ ಲೈಫಲ್ಲಿ ಏನೇನು ಬರಿದಾಗಿದೆಯೋ ಆ ಬರಿದಾಗಿರೋದನ್ನು ದೇವರ ವಾಕ್ಯ ತುಂಬಿಸುವಂಥದ್ದಾಗಿದೆ. ಕಮೋನ್, ರಿಸೀವ್ ಯುವರ್ ವರ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಹೇಳ್ರಿ, ನಾನು ಎಲ್ಲ ವಿಷಯದಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಜಯಶಾಲಿಗಿಂತ ಹೆಚ್ಚಿನವನಾಗಿದೆ. ಎಷ್ಟು ಇದನ್ನು ಕಾನ್ಫಿಡೆಂಟ್ ಆಗಿ ನೀವು ಗ್ಯಾರಂಟಿ ಕನ್ಫರ್ಸ್ ಮಾಡ್ತಿರೋ, ನಾನು ಹೇಳ್ತೇನೆ, ಸಕ್ಸಸ್ಗೆ ಹೋಗಿ ಹೋಗ್ತೀರಾ. ಜಯ ನಮ್ದು, ಯಾಕಂದ್ರೆ ನಾವು ಜಯವನ್ನು ಹೊಂದಿದವರು, ಒಂದು ಬೇಕಾದವರಲ್ಲ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.